ನಮಸ್ತೆ ವೀಕ್ಷಕರೇ, ರಾಜ್ಯ ಕದನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾಣಿಯ ಗ್ರಾಮದಲ್ಲಿ ಇದ್ವಿ. ಮಾಣಿಯ ಈ ಪರಿಸರದಲ್ಲಿ ರಾಜೇಶ್ ನಾಯಕ್ ಅವರು ಫೀಲ್ಡ್ ಅನ್ನು ಕೂಡ ಮಾಡ್ತಾರೆ. ಇಲ್ಲಿಯ ಯುವಕರು ಕೂಡ ದಂಡು ಕೂಡ ಇವರಿದ್ದಾರೆ. ಕಾಪಿಯನ್ನು ಸವಿತಾ ನಮ್ಮ ಜೊತೆ ಮಾತಾಡ್ತಾರೆ. ರಾಜೇಶ್ ನಾಯಕ್ ಅವರ ಅಂತರಾಳದ ಮಾತುಗಳೇನು ಕೂಡ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ, ಹೇಗೆ ಅನಿಷ್ಟ ಇದೆ ನಿಮ್ಮ ಫೀಲ್ಡ್? ಚುನಾವಣೆ ಸಮಯ, ಚುನಾವಣೆ ಕಾವು ಏರ್ತಾ ಇದೆ, ಚುನಾವಣೆ ಹತ್ತಿರ ಬರ್ತಾ ಇದೆ. ಕಾರ್ಯಕರ್ತರು ಬಹಳಷ್ಟು ಉತ್ಸಾಹದಲ್ಲಿದ್ದಾರೆ. ಅದರಲ್ಲಿ ನೀವು ಗಮನಿಸಬಹುದು, ನೀವು ಹೋದಲ್ಲಿ ಎಲ್ಲ ಯುವಕರು ನಿಮ್ಮ ದಂಡ ಹಿಂದೆಲಿಂದಲೇ ಇರ್ತಾರೆ. ಏನು ಇದಕ್ಕೆ ಕಾರಣ ಏನು ಅಂತ? ನಮ್ಮ ಶಕ್ತಿ ಯುವಶಕ್ತಿ. ನಮ್ಮ ಇಂದಿನ ಪ್ರಧಾನಿ ಅವರು ಯುವಕರ ಕಣ್ಮಣಿ. ನರೇಂದ್ರ ಮೋದಿ ಅವರಿಗೆ ಪೂರ್ತಿ ಇಡೀ ರಾಷ್ಟ್ರದ ಯುವಶಕ್ತಿ ಅವರ ಹಿಂದೆ ಇದೆ. ಅದೇ ನ್ಯಾಚುರಲ್ ಆಗಿ ಆ ಯುವಶಕ್ತಿ ನಮ್ಮ ಹಿಂದೆನೂ ಇದೆ. ರಾಜೇಶ್ ನಾಯಕ್ ಅವರು ಈ ಹಿಂದಿನಿಂದಲೂ 6 ವರ್ಷ ಅಂತ 10 ವರ್ಷ ಅಂತಲ್ಲ, ಹಿಂದಿನಿಂದಲೂ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಅಂತ. ಇದು ಮತ ಪ್ರಚಾರಕ್ಕಿಂತ ಹೊಸತಾಗಿ ಏನಾದರೂ ರಾಜೇಶ್ ಅವರು ಇಳಿಬೇಕಂತದ ಅಗತ್ಯ ಇಲ್ಲ ಅನ್ನುವಂಥದ್ದು. ಹಲವಾರು ವರ್ಷಗಳಿಂದ ಜನರೊಟ್ಟಿಗಿದ್ದೇನೆ, ಆದರೆ ಸಕ್ರಿಯ ರಾಜಕಾರಣ ಕೇಳಿದಂತೆ ನಾನು ಕಳೆದ 5 ವರ್ಷದ ಹಿಂದೆ ಇಲ್ಲಿ ನಾನು ಚುನಾವಣೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ನಂತರ. ಆಗ ನಾನು ಬಹಳಷ್ಟು ಹೊಸಬನಾಗಿದ್ದೆ, ಇಲ್ಲಿ ಜನರಿಗೆ ನನ್ನ ಪರಿಚಯ ಇರಲಿಲ್ಲ. ಆದರೆ ಈಗ ಪ್ರತಿ ಹಳ್ಳಿ ಗ್ರಾಮಗಳಲ್ಲಿಯೂ ಒಂದೆರಡೆರಡು ಪಾದಯಾತ್ರೆಗಳು, ಸುಮಾರು 300 ಅಂತ 2 ಸಲ 600 ಕಿಲೋಮೀಟರಷ್ಟು ಪಾದಯಾತ್ರೆ ಮಾಡಿದ್ದೇನೆ. ಬೇರೆ ಬೇರೆ ಕಾರ್ಯಕ್ರಮಗಳು ದಿನನಿತ್ಯ ನಿರಂತರ ಜನರೊಟ್ಟಿಗಿದ್ದೇವೆ. ಅದರಿಂದ ಜನರ ಪ್ರೀತಿ ಮತ್ತು ವಿಶ್ವಾಸ ಗಳಿಸಲಿಕ್ಕೆ ನಾವು ಶಕ್ತರಾಗಿದೆ. ಹೇಗೆ ಅನಿಸ್ತಾ ಇದೆ ನಿಮಗೆ ಫೀಲ್ಡ್ಗೆ ಹೋದಾಗ, ಹೇಗೆ ಅನಿಸ್ತಾ ಇದೆ ಈ ಒಂದು ಮನೆಯ ಭೇಟಿ ಆಗಿರ್ಬೋದು, ಮನೆ ಮನೆಯ ಭೇಟಿಯಲ್ಲಿ ನಿಮಗೆ ಕೊಟ್ಟಂಥ ಆ ಅಂಶಗಳೇನು, ಅವರು ಏನು ಬದಲಾವಣೆ ತರಬೇಕಂತ ಅನಿಸ್ತಾ ಇದೆ? ಬಹಳಷ್ಟು ದೊಡ್ಡ ವ್ಯತ್ಯಾಸ ಅಂದರೆ ಜನರಿಂದ ಸಿಕ್ಕುವಂಥ ಪ್ರೀತಿ. ಬಹಳಷ್ಟು ಕಡೆಗಳಲ್ಲಿ ಪ್ರೀತಿ ಸಿಗ್ತಾ ಇದೆ, ಆ ಪ್ರೀತಿಯೇ ದೊಡ್ಡದು ಒಂದು ಆಸ್ತಿ ನಮಗೆ. ಅದರಿಂದ ಚುನಾವಣೆ ಅದರೊಟ್ಟಿಗೆ ಒಂದು ಅಂಶ ಅಷ್ಟೇ. ನಾವು ರಾಷ್ಟ್ರೀಯ ಪಕ್ಷದ ಒಂದು ಅಭ್ಯರ್ಥಿಯಾಗಿ ನಿಲ್ಲುವಾಗ ಖಂಡಿತವಾಗಲೂ ಚುನಾವಣೆ ನಮಗೆ ಭಾಳ ಮುಖ್ಯ. ಖಂಡಿತವಾಗಲೂ ಬಹಳಷ್ಟು ಜನ ಈ ಒಂದು ವ್ಯವಸ್ಥೆ ನೋಡುವಾಗ ಅಥವಾ ಈ ಒಂದು ಉತ್ಸಾಹ ಜನರಲ್ಲಿ ನೋಡುವಾಗ ಖಂಡಿತವಾಗಲೂ ಇಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯ ಆಗ್ತದೆ, ಕರ್ನಾಟಕದಲ್ಲಿ ನಮ್ಮ ಪಕ್ಷ ಆಡಳಿತ ಮಾಡ್ತದೆ. ಎಸ್, ಈಗಾಗಲೇ ಇತರ ಪ್ಲೇಸ್ಗಳಲ್ಲಿ ಇತರ ಕ್ಷೇತ್ರಗಳನ್ನು ಗಮನಿಸಿದರೆ ಫೀಲ್ಡ್ ಮಾಡಿದ್ರಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಇದ್ದೀರಿ ಅನ್ನುವಂಥದ್ದು ಒಂದು ಮಾತು ಕೇಳ್ಬರ್ತಾ ಇದೆ. ಬಹಳಷ್ಟು ಸಕ್ರಿಯವಾಗಿ ಫೀಲ್ಡಲ್ಲಿ ಇದ್ದವರು ಅಥವಾ ಮನೆ ಮನೆಗೆ ಗಲ್ಲಿ ಗಲ್ಲಿಗೂ ಭೇಟಿ ನೀಡಿದಂಥ ಏಕೈಕ ವ್ಯಕ್ತಿ ಅಭ್ಯರ್ಥಿ ಅಂತ ಹೇಳಿದರೆ ಅದು ರಾಜೇಶ್ ನಾಯ್ಕ. ಹೇಗೆ ಸಮಯ ಕಾಲಾವಕಾಶ ಕೊಡ್ತಾ ಇದ್ರಿ? ಕಳೆದ 5 ವರ್ಷದಿಂದ ನಾನು ಸೋತ ನಂತರ ಸೋತಾಗಲೂ ಯಾವುದೇ ಒಬ್ಬ ನಂದು ಪರಿಚಯ ಇಲ್ಲದಿದ್ದರು ಇಲ್ಲಿ ಸುಮಾರು 64,000 ಮತಗಳನ್ನು ಗಳಿಸಿದ್ದೇನೆ. ಅದು ಜನರ ಮತ್ತು ಪಕ್ಷದ ನಮ್ಮ ಕಾರ್ಯಕರ್ತರ ಉತ್ಸಾಹದಿಂದ ಸಿಕ್ಕಿದ ಮತ ಅದು. ಅದಕ್ಕೋಸ್ಕರ ನಿರಂತರವಾಗಿ ಜನರೊಟ್ಟಿಗೆ ಇರಬೇಕು, ಜನರ ಕೆಲಸ ಮಾಡಬೇಕು. ಅವರು ನಮಗೆ ಕೊಟ್ಟ ಸಪೋರ್ಟಿಗೆ ಏನಾದರೂ ಅವರಿಗೆ ಅವರೊಟ್ಟಿಗೆ ಇದ್ದು ಅದನ್ನು ತೀರಿಸಬೇಕೆಂಬ ಉದ್ದೇಶದಿಂದ ಜನರೊಟ್ಟಿಗೆ ಇದ್ದೆ. ಏನೋ ಒಂದು ಕ್ಯಾಂಡಿಡೇಟ್ ಆಗ್ತೇನೆ, ಪುನಃ ಇಲೆಕ್ಷನ್ ನಿಲ್ತೇನೆ ಎಂಬ ಯಾವುದೇ ಒಂದು ನಾನು ಇರಲಿಲ್ಲ. ಅದಕ್ಕಿಂತ ಬೇರೆಯವ್ರಿಗಿಂತ ನಾನು ಮುಂಚಿನಲ್ಲಿ ಇದ್ದೇವೆ ಅಂದರೆ ನಾನು ಇಲೆಕ್ಷನ್ ನಿಲ್ಲುವ
ಇದರಿಂದ ನಾನು ಕೆಲಸ ಮಾಡ್ತಾ ಇರಲಿಲ್ಲ. ಒಟ್ಟಾರಾಗಿ ಜನರ ಒಟ್ಟಿಗೆ ಇದ್ದೆ, ಜನರ ವಿಶ್ವಾಸ ಗಳಿಸಿದೆ. ಅದರಿಂದ ಅದೇ ನನಗೆ ಪುನಃ ಪಕ್ಷ ಅದೇ ಒಂದು ಇದರಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ರಾಜೇಶ್ ನಾಯಕ್ ಅವರ ವೈಯಕ್ತಿಕ ವರ್ಚಸ್ಸು ಒಂದು ಕಡೆಯಲ್ಲಿ ಬಿಜೆಪಿಯ ವರ್ಚಸ್ಸು ಈ ಬಾರಿ ಒಂದು ಗೆಲುವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ವಿಶ್ವಾಸಗಳಿದೆ ಅನ್ನುವಂಥದ್ದು. ಹಾಗಾದರೆ ವೈಯಕ್ತಿಕ ವರ್ಚಸ್ಸು ಅಂತ ಹೇಳೋದಕ್ಕಿಂತ ನಾವು ಜನರೊಟ್ಟಿಗೆ ಇದ್ದ ನಿರಂತರವಾದ ಸಂಪರ್ಕ, ನಾನು ನಾವು ಯಾರು ಅಂತ ಜನರಿಗೆ ತಿಳಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಎರಡನೇದಾಗಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ನಡೆಯುವಂಥ ಕೇಂದ್ರ ಸರ್ಕಾರದ ಒಂದು ಕೆಲಸಗಳು ಅಥವಾ ಇಡೀ ಜಗತ್ತೇ ಒಂದು ನಮ್ಮ ನರೇಂದ್ರ ಮೋದಿಯನ್ನು ನೋಡುವಂಥ ದೃಷ್ಟಿಕೋನ, ಇದೆಲ್ಲ ಯುವಕರಲ್ಲಿ ಉತ್ಸಾಹ ಇದೆ. ಅದು ಆ ವರ್ಚಸ್ಸು ಭಾಳಷ್ಟು ಇಲ್ಲಿ ಕೆಲಸ ಮಾಡ್ತದೆ. ಇವತ್ತು ಇಂದು ನಮ್ಮ ಪ್ರಧಾನಿಯವರು ಮಂಗಳೂರಿಗೆ ಬರಲಿಕ್ಕಿದ್ದಾರೆ, ಜನರಲ್ಲಿ ಇನ್ನೂ ಭಾಳಷ್ಟು ಉತ್ಸಾಹ ಇದೆ. ಜೊತೆಯಾಗಿ ಕರ್ನಾಟಕ ಸರ್ಕಾರದ ಕಳೆದ 5 ವರ್ಷದಿಂದ ಬಹಳಷ್ಟು ಒಂದು ಕೆಟ್ಟ ರಾಜಕಾರಣ ಮಾಡುವಂಥ ಈ ಒಂದು ಸರ್ಕಾರ, ಇದು ಹೋಗಬೇಕು ಅಂತ ಜನರಲ್ಲಿ ಭಾವನೆ, ಇದು ಎರಡು ಪೂರಕವಾಗಿ ನಮಗೆ ಕೆಲಸ ಮಾಡ್ತದೆ. ಈ ಬಾರಿ ಏನು ಈಗ ಒಂದು ಜಯ ಗಳಿಸಿದೆ ಈ ಕ್ಷೇತ್ರದಲ್ಲಿ ಮೊದಲು ಆಯ್ಕೆ ಮಾಡಿಕೊಳ್ಳುವಂತ ನಿಮ್ಮ ಕೆಲಸ ಏನು ಅನ್ನುವಂಥ? ಮೊದಲಾಗಿ ಇಲ್ಲಿ ಶಾಂತಿ, ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಅನ್ನ ಡಿಪಾರ್ಟ್ಮೆಂಟ್ಗೆ ಅಥವಾ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ತಂದ ಕೂಡಲೇ ಎಲ್ಲ ಡೆವಲಪ್ಮೆಂಟ್ಗಳು ತನ್ನಷ್ಟಕ್ಕೆ ಆಗ್ತದೆ. ಎಲ್ಲಿ ಶಾಂತಿ ಇಲ್ವಾ, ಜಗತ್ತಿನ ಯಾವುದೇ ರಾಷ್ಟ್ರ ತಗೊಳ್ಳಿ, ಎಲ್ಲಿ ಗೊಂದಲಗಳಿದೆ ಎಲ್ಲಿ ಶಾಂತಿ ಇಲ್ವಾ ಅಲ್ಲಿ ಡೆವಲಪ್ಮೆಂಟ್ ಆಗಲೇ ಇಲ್ಲ. ಎಲ್ಲಿ ಶಾಂತಿ ನೆಲೆಸಿದೆ ಅಲ್ಲಿ ಡೆವಲಪ್ಮೆಂಟ್ ಆಗಿದೆ. ನಂದು ಬಂಟ್ವಾಳದ ಅದೇ ಕಾನ್ಸೆಪ್ಟ್, ಇಲ್ಲಿ ಶಾಂತಿ ಆಗಬೇಕು, ಇಲ್ಲಿ ಗಲಾಟೆಗಳಾಗಬಾರ್ದು. ಆಗ ಜನರು ತನ್ನಷ್ಟಕ್ಕೆ ತಾವು ವ್ಯವಹಾರದಲ್ಲಿ ಮತ್ತು ತನ್ನ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಅವಕಾಶ ಇರಬೇಕು, ಆಗ ಡೆವಲಪ್ಮೆಂಟ್ ತನ್ನಷ್ಟಕ್ಕೆ ಆಗ್ತದೆ. ಭಾಳಷ್ಟು ಸರ್ಕಾರದ ವತಿಯಿಂದ ನಡೆಯುವಂಥ ಭಾಳಷ್ಟು ಕೆಲಸಗಳು ಬಾಕಿ ಇದೆ, ಅದು ಡ್ರೈನೇಜ್ ಆಗಿರಲಿ ಅಥವಾ ಒಳ್ಳೆ ಒಂದು ಕ್ರೀಡಾಂಗಣ ಆಗಿರಲಿ, ಭಾಳಷ್ಟು ಕೆಲಸಗಳು ಇಲ್ಲಿ ಆಗಲಿಕ್ಕೆ ಬಾಕಿ ಇದೆ, ಅದನ್ನು ಮಾಡಿಸಿ ಪ್ರಯತ್ನ ಪಡ್ತೇವೆ. ಎಸ್, ಒಂದು ಕಡೆಯಲ್ಲಿ ನಾವು ಗಮನಿಸಿದರೆ ಜಾತಿ ವಾದಗಳು ಬಹಳಷ್ಟು ಭಿನ್ನವಾಗಿದೆ, ಅದರಲ್ಲೂ ಬಂಟ್ವಾಳ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಅದು ಕಾಣ್ತಾ ಇಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಜಾತಿವಾದಿಗಳು ಜಾತಿವಾದವನ್ನು ಎಲ್ಲೂ ಕೂಡ ಗಮನಕ್ಕೆ ತಗೊಳ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ಬೆನಿಫಿಟ್ ಸಿಗುತ್ತೆ ಈ ಬಾರಿ ಅನ್ನುವಂಥದ್ದು? ಖಂಡಿತವಾಗಲೂ ನಾವು ಜಾತಿ ಅಂತ ನಾವು ಅದನ್ನು ಚಿಂತನೆಯೇ ಮಾಡದಂಥ ವ್ಯಕ್ತಿಗಳು. ನಮಗೆ ಜಾತಿ ನಮಗೆ ಕಲಿಸಿಕೊಟ್ಟದ್ದೇ ನಮ್ಮ ಸಂಘ ಪರಿವಾರದಲ್ಲಿ ಆಗಲಿ ಅಥವಾ ನಮ್ಮ ಪಕ್ಷ ಆಗಲಿ, ಜಾತಿಯ ಬಗ್ಗೆ ನಮಗೆ ತಿಳಿಸಲೇ ಇಲ್ಲ. ಅದರಿಂದ ಜಾತಿ ಬಗ್ಗೆ ನಾವು ಆಲೋಚನೆಯೇ ಮಾಡಲಿಲ್ಲ. ಅದೇ ನಮಗೆ ಬಂಟ್ವಾಳದಲ್ಲಿ ಬಹಳಷ್ಟು ದೊಡ್ಡ ವರ ಆಗಿದೆ. ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ, ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಕೆಲಸ ಮಾಡಬೇಕಾದ್ರೆ ಯಾವ ಜಾತಿ ಸಂಘಟನೆಗೆ ಹೋಗಬೇಕು ಹೊರತು ರಾಜಕೀಯಕ್ಕೆ ಬರಬಾರ್ದು. ಇದು ನನ್ನದೊಂದು ಅನಿಸಿಕೆ. ಈಗಾಗಲೇ ಗಮನಿಸಬಹುದು ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಪ್ರತಿಸ್ಪರ್ಧಿಯಾಗಿ JDS ಆಗಿರ್ಬೋದು SDP ಆಗಿರ್ಬೋದು ಕಣದಲ್ಲಿ ಇಲ್ಲ. ಇದರಿಂದ ಯಾರಿಗೆ ಬೆನಿಫಿಟ್ ಆಗಬಹುದು ಅನ್ನುವಂತೀವಿ? ಇದರಿಂದ ನಮ್ಮ ಶಕ್ತಿ ತೋರಿಸ್ತದೆ. ಎಲ್ಲ 4 ಪಕ್ಷಗಳು, ಅದು SDP ಆಗಲಿ, ಕಾಂಗ್ರೆಸ್ ಆಗಲಿ, ಜನತಾದಳ ಆಗಲಿ, ಕಮ್ಯುನಿಸ್ಟ್, ಎಲ್ಲರೂ ಸೇರಿ ನಮ್ಮೊಟ್ಟಿಗೆ ಜೊತೆಯಾಗಿ ಸೇರಿ ನಮ್ಮೊಟ್ಟಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಎಲ್ಲ 4 ಜನರ ಶಕ್ತಿ ಸೇರಿಸಿ ಕುಡಿಗೆಸ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ನಮಗೆ. ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ನಡುಕು ಉಂಟಾಗಿದೆ ಅನ್ನುವಂಥದ್ದು? ಖಂಡಿತವಾಗ್ಲೂ ಆ ನಡುಕಲ್ಲಿ ಅವರು ಕಳೆದ ಅವರು ಲಾಸ್ಟ್ ಮಿನಿಟ್ ತನಕ SDP ಕೊಲೆಗಡುಕರು ಇಲ್ಲಿ ಎಲ್ಲ ಅಶಾಂತಿಗಳಿಗೆ SDP ಮತ್ತು ಸಂಘ ಪರಿವಾರ ಕಾರಣ ಅಂತ ಹೇಳ್ಕೊಂಡಿದ್ದ ಒಂದು ವ್ಯಕ್ತಿಯೇ SDP ಜೊತೆ ಸೇರಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅಂತ ಹೇಳಿದರೆ ಅವರಲ್ಲಿ ಎಷ್ಟು ದೊಡ್ಡ ಒಂದು ನಡುಕ ಉಂಟಾಗಿರ್ಬೇಕಂತೆ ಊಹಿಸ್ಕೊಳ್ಬಹುದು. ಹಾಗಾದ್ರೆ ಈ ಬಾರಿ ನೇರವಾಗಿ ಕಾಂಗ್ರೆಸ್ ಮತ್ತು BJP ಇರುವಂತಹ ಪೈಪೋಟಿ ಅನ್ನುವ? ಖಂಡಿತವಾಗ್ಲೂ ಕಾಂಗ್ರೆಸ್ ಅಲ್ಲ, 4 ಒಟ್ಟಾರೆ 4 ಎಲ್ಲ ಪಕ್ಷಗಳು ಸೇರಿ BJP ಒಟ್ಟಿಗೆ ನಡೋ ಪೈಪೋಟಿ ಇದು. ಅದರಿಂದ ಖಂಡಿತವಾಗ್ಲೂ ನಾವು ಅಪ್ಪರ ಹ್ಯಾಂಡ್ ಇದ್ದೇವೆ, ಜನರು ತಿಳ್ಕೊಂಡಿದ್ದಾರೆ, ಜನರು ಒಳ್ಳೆ ಪಕ್ಷಕ್ಕೆ ಮತ ಹಾಕ್ತಾರೆ. ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಳಿಸಿ ಹೋಗ್ತಾ ಇದೆ, ಎಲ್ಲಿನೂ ಕಾಂಗ್ರೆಸ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ಒಂದು ಹೊಂದಿದೆ, ಅದು ಖಂಡಿತವಾಗ್ಲೂ ಕರ್ನಾಟಕದಲ್ಲೂ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಿಡಿದು ಕಾಂಗ್ರೆಸ್ ಮುಕ್ತ ಭಾರತ ಆಗಲಿಕ್ಕೆ ಆಗ್ತದೆ. ಎಸ್, ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಆಗಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಲೋಚನೆ, ರಾಜಕೀಯ ಜೀವನದ ಆಲೋಚನೆ ಏನೆಲ್ಲ, ಮೊದಲ ಪ್ರಗತಿ ಆಗಬೇಕು, ಎಷ್ಟು ದೊಡ್ಡ ಮಟ್ಟಿನಲ್ಲಿ ಈ ಬಂಟ್ವಾಳವನ್ನು ಗುರುತಿಸ್ಕೋಬೇಕು ಅನ್ನುವಂಥ ಅನಿಸಿಕೆ ಇದೆ? ನಾನು ಜನರಿಗೆ ಈ ಸಂದರ್ಭದಲ್ಲಿ ಹೇಳುವುದೇನೆಂದರೆ ನಾನು ಅತ್ಯಂತ ಪ್ರಾಂಪ್ಟ್ ಅಂದರೆ ಸಿನ್ಸಿಯರ್ ಆಗಿ ನಾನು ಕೆಲಸ ಮಾಡ್ತೇನೆ, ರಾಜಧರ್ಮವನ್ನು ಪಾಲಿಸ್ತೇನೆ ಅಂತ ಮೊದಲು ಹೇಳಿದ್ದೇನೆ. ನನಗೆ ಒಂದು ವೇಳೆ ನಾನು ನಾಳೆ ಗೆಲುವು ಕಂಡರೆ ಎಲ್ಲ ಈ ಕ್ಷೇತ್ರದ ಎಲ್ಲ ಸಿಟಿಸನ್ಸ್ ಎಲ್ಲ ಪ್ರಜೆಗಳು ನಮ್ಮವರು, ಎಲ್ಲರಿಗೆ ನಾವು MLA ಆಗ್ತೇವೆ. ಯಾವುದೇ ಒಂದು ವರ್ಗಕ್ಕೆ ಯಾವುದೇ ಒಂದು ಸೀಮಿತಕ್ಕೆ ಹಿಂದಿನವರು ಮಾಡಿದಾಗೆ ನಾವು ಆಗುವುದಿಲ್ಲ. ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಅಭಿವೃದ್ಧಿಗೆ ಜಾಸ್ತಿ ಪ್ರಾತಿನಿಧ್ಯ ನೀಡಿ. ನಾನು ಕಂಡು ಎಲ್ಲೆಲ್ಲಿ ನಿಗ್ಲೆಕ್ಟ್ ಆಗಿದೆ, ಎಲ್ಲೆಲ್ಲಿ ಭಾಳಷ್ಟು ನಿಗ್ಲೆಕ್ಟ್ ಮಾಡಿದ್ದಾರೆ,
ಆ ಪ್ರದೇಶಗಳನ್ನು ಮುಖ್ಯವಾಗಿ ಗುರಿಯಾಗಿಟ್ಟು ಕೆಲಸ ಮಾಡಲಿಕ್ಕೆ. ಹಾಗಾದ್ರೆ ನೀವು ಈ ಬಾರಿ ಬಹುಮತದಿಂದ ಜಯ ಗಳಿಸ್ತೀರಿ ಅನ್ನುವಂತ ಒಂದು ವಿಶ್ವಾಸ ಇದೆ ಅನ್ನುವಂಥ ಪೂರ್ತಿಯಾಗಿ ವಿಶ್ವಾಸ ಇದೆ. ಈ ಕಾರ್ಯಕರ್ತರ ಹುಮ್ಮಸ್ಸು ನೋಡೋಗ್ಲಿಕ್ಕೆ ಗೊತ್ತಾಗ್ತದೆ, 100ಕ್ಕೆ 100 ನಾವು ಗೆಲುವು ಸಾಧಿಸ್ತೇವೆ. ನನಗೆ ಖಂಡಿತವಾಗ್ಲೂ ಈ ಕ್ಷೇತ್ರದ ಸೇವೆ ಮಾಡುವ 5 ವರ್ಷ ಸೇವೆ ಮಾಡುವ ಅವಕಾಶವನ್ನು ಖಂಡಿತವಾಗ್ಲೂ ಈ ಜನರು ಕೊಡ್ತಾರೆ ಎಂಬ ಪೂರ್ತಿ ವಿಶ್ವಾಸ ನನಗಿದೆ. ಎಸ್, ಇದಿಷ್ಟು ಈ ರಾಜೇಶ್ ನಾಯಕ್ ಅವರ ಮಾತು. ಈ ಬಾರಿ ಏನೇ ಆಗಲಿ ಸದಾಯ ಕದಾಯವಾಗಿ ಈ ಬಾರಿ BJP ಗೆಲುವನ್ನು ಸಾಧಿಸುತ್ತೆ, ಈ ಬಾರಿ ಕಾರ್ಯಕರ್ತರ ಒಂದು ಅಷ್ಟು ಒಲವು ಇದೆ ಅನ್ನುವಂಥದ್ದು ಇವರ ಹೇಳಿಕೆ. ಕ್ಯಾಮರಾಮನ್ ಇಲಿಯಸ್ ಜೊತೆ ಹರೀಶ್ ಮುಲ್ಕಿ, ಸ್ಪಂದನ ನ್ಯೂಸ್. ಈ ಬಾರಿಯ ಚುನಾವಣೆ ಹೇಗೆ ಅನಿಸ್ತಾ ಇದೆ? ಬಂಟ್ವಾಳ BC ರೋಡ್ ಈ ಕ್ಷೇತ್ರದಲ್ಲಿ ಹೇಗೆ ಅನಿಸ್ತಾ ಇದೆ ತಮ್ಮ? ಈ ಬಾರಿಯ ಚುನಾವಣೆ ಹೇಗೆಂತೇಳಿದ್ರೆ ಒಂದು ಸೈಡ್ ಹೋಗೋದಿಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಉಂಟು. ಯಾಕಂದರೆ ಇದು ಸೂಕ್ಷ್ಮ ಪ್ರದೇಶ ಒಂದು. ಎರಡನೇದು ಯಾಕಂದರೆ ಮುಸ್ಲಿಮರು ಜಾಸ್ತಿ ಇದ್ದ ಪ್ರದೇಶ. ಸೊ ಮುಸ್ಲಿಮರು ಜಾಸ್ತಿ ಇದ್ದ ಪ್ರದೇಶ ಕಾರಣ ಸ್ವಲ್ಪ ಈ ಬಾರಿಯ ಚುನಾವಣೆ ಸ್ವಲ್ಪ ಕುತೂಹಲ ಉಂಟು. ಕುತೂಹಲ ಇದೆ. ಮತ್ತೊಂದು, ಯಾಕಂದರೆ ಈ ಬಾರಿ ಎಲ್ಲೋ ಚೇಂಜಸ್ ಆಗಬೇಕು, ಬದಲಾವಣೆ ತರಬೇಕು, ಈ ಒಂದು ಗಾಳಿ ಬೀಸುತ್ತಾ ಬೀಸ್ಬೋದು ಅನ್ನುವಂಥ. ಈ ಬಾರಿ ಎಲ್ಲರೂ ಚುನಾವಣೆಯಲ್ಲಿ ಹೊಸ ಮುಖ ನೋಡಬೇಕಂತ ಹೇಳ್ತಾ ಇದ್ದಾರೆ, ಸಾರ್ವಜನಿಕವಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಇಲೆಕ್ಷನ್ ಟೈಮಲ್ಲಿ ಅದು ಚುನಾವಣೆಯಲ್ಲಿ ಅದು ಪ್ರತಿ ಸಲ ಅಂಥದ್ದು ಮಾತು ಬರ್ತಾ ಉಂಟು. ಬಟ್ ಈ ಸಲ ಅದು ನಿಜವಾಗಬಹುದಾ ಅಂತೇಳಿ ಕಾಣ್ತದೆ. ನಿಮ್ಮ ಅನಿಸಿಕೆ ಪ್ರಕಾರ ಎಷ್ಟು ಮತದಾರರ ಅಥವಾ ಎಷ್ಟು ಸಂಖ್ಯೆಯಲ್ಲಿ ಪೋಲಿಂಗ್ ಆದರೆ ಒಂದು ಮತದ ಸಂಖ್ಯೆ ಇಂಥವರಿಗೆ ಬೀಳ್ಬೋದು, ಎಷ್ಟು ಡಿಫ್ರೆನ್ಸಲ್ಲಿ ಈ ಬಾರಿ ಜಯ ಗಳಿಸ್ಬೋದು ಅಭ್ಯರ್ಥಿ? ಅದು ಈಗ ಈ ಸಲ ಏನಾಗಿದೆ ಅಂದರೆ ಮತದಾನವು 70-80% ಓಟ್ ಪೋಲಾಗಬೇಕು. ಆವಾಗ ಸ್ವಲ್ಪ ಬಿರುಸಿನ ಸ್ಪರ್ಧೆ ಉಂಟಂತೇಳಿ ಹೇಳಲಿಕ್ಕೆ ಬರ್ತದೆ. ಈಗ ಬದಲಾವಣೆ ಅಂತ ಬಯಸಿದರೆ ಯಾಕೋಸ್ಕರ ಬದಲಾವಣೆ ಬಯಸ್ಬೋದು ಅನ್ನೋಂಥ, ಹೊಸ ಮುಖ ಬೇಕು ಅಂತ ಹೇಳ್ತಾ ಇದ್ದಾರೆ, ರಮಾನಾಥರಯ್ಯವನ್ನು ಚೇಂಜ್ ಮಾಡಬೇಕು, ಏನು ಬದಲಾವಣೆಗೆ? ಅಲ್ಲ, ರಮಾನಾಥರಯ್ಯವರನ್ನು ಚೇಂಜ್ ಮಾಡಬೇಕು ಅಂತೇಳಿ ಉದ್ದೇಶ ಅಲ್ಲ. ಇಷ್ಟು ವರ್ಷ 6 ವರ್ಷದಿಂದ ರಮಾನಾಥರಯ್ಯವರು ಬಂದಿದ್ದಾರೆ, ಈ ಸಲ ಒಂದು ಚೇಂಜ್ ಮಾಡಬೇಕಂತೇಳಿ ನನ್ನ ಅನಿಸಿಕೆ ಅಲ್ಲ, ಸಾರ್ವಜನಿಕವಾಗಿ ಕೇಳಿ ಬರುವಂಥ ಮಾತು. ವೈಯಕ್ತಿಕವಾಗಿ ನನಗೆ ರಮಾನಾಥರಯ್ಯವರ ಮೇಲೆ ಗೌರವ ಉಂಟು, ಅದು ಇನ್ನೂ ಉಂಟು, ಮುಂದಕ್ಕೂ ಉಂಟು. ಆದರೆ ಜನ ಸಾರ್ವಜನಿಕವಾಗಿ ಏನು ಹೇಳ್ತಾ ಇದ್ದಾರೆ ಅಂತೇಳಿದ್ರೆ, ರಮಾನಾಥರಯ್ಯವರು ಒಂದು ಯಾಕೆ ಹೊಸ ಮುಖಕ್ಕೆ ನಾವು ಕೊಡಬಾರ್ದು ಅಂತೇಳಿ ಸಾರ್ವಜನಿಕವಾಗಿ ವಲಯದಿಂದ ಬಂದ ಸುದ್ದಿಗಳು ಅದು ನಿಜವಾದ ಸುಳ್ಳ ಅಂತೇಳಿ ಅದು ನಾಡಿದ್ದು ನಮ್ಮ ಇಲೆಕ್ಷನ್ ಟೈಮಲ್ಲಿ ಅದು ಗೊತ್ತಾಗುತ್ತೆ, ಇವರ ಅಭಿವೃದ್ಧಿ ನೋಡುವಾಗ ಗೊತ್ತಾಗ್ಬೋದು. ಆದರೆ ಅಭಿವೃದ್ಧಿಯನ್ನು ನಾವು ಪರಿಗಣನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಸಾರ್ವಜನಿಕವಾಗಿ ಇಲ್ಲಿ ಈಗ ಬಂದ ಮಾಹಿತಿಯ ಪ್ರಕಾರ ಅಂತೇಳಿದ್ರೆ ಒಂದು ಸೈಡ್ ಹೋಗ್ತಾ ಉಂಟು ಎಲ್ಲ. ಹಿಂದೂಗಳು ಹಿಂದೂಗಳಿಗೇ ಓಟ್ ಕೊಡಬೇಕು, ಮುಸ್ಲಿಮರು ಮುಸ್ಲಿಮರಿಗೆ ಓಟ್ ಕೊಡಬೇಕು, ಆ ಥರದ ಒಂದು ಭಾವನೆಗಳು ಬಂದಿದೆ. ಅದಕ್ಕೆ ತಕ್ಕಂತೆ ಇವರು STPಯವರು ಕೂಡ ಈ ವಾಟ್ಸಪ್ಗಳಿಗೆಲ್ಲ ಮೆಸೇಜ್ ಕೊಡ್ತಾ ಇದ್ದಾರೆ, ರಮಾನಾಥರಯ್ಯವರಿಗೆ ಓಟ್ ಕೊಡಬೇಕು, ರಮಾನಾಥರಯ್ಯವರಿಗೆ ಓಟ್ ಕೊಡಬೇಕು ಅಂತೇಳಿ. ಒಂದು ಕಡೆಯಿಂದ ರಮಾನಾಥರಯ್ಯವರನ್ನು ಬೈತಾರೆ, ಒಂದು ಕಡೆಯಿಂದ ಅವರಿಗೆ ಬೆಂಬಲ ಕೊಡ್ತಾರೆ. ಇವರನ್ನು ಯಾವ ಥರ ನಂಬಬೇಕು ಬಿಡಬೇಕಂತ ನಮಗೆ ಸಾರ್ವಜನಿಕರಿಗೆ ಗೊತ್ತಾಗೋದಿಲ್ಲ. ತಾವು ಮೊದಲೇ ಹೇಳಿದ್ರಿ ಇಲ್ಲಿ ಒಂದು ಸೂಕ್ಷ್ಮ ಪ್ರದೇಶ ಅಂತ. ಈ ಸೂಕ್ಷ್ಮ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ವರ್ಕೌಟ್ ಆಗ್ಬೋದು ಈ ರಾಜಕೀಯ ತಂತ್ರಗಾರಿಕೆ? ರಾಜಕೀಯ ತಂತ್ರಗಾರಿಕೆಗಿಂತ ಜಾಸ್ತಿ ನಮ್ಮ ಅಧಿಕಾರಿ ವರ್ಗದವರು ಸ್ವಲ್ಪ ಕರೆಕ್ಟ್ ಇದ್ದರೆ ಎಲ್ಲೋ ಸರಿ ಮಾಡಲಿ ಆಗ್ತದೆ. ರಮಾನಾಥರಯ್ಯವರು 1,300 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅಧಿಕಾರಿಗಳು ಸರಿ ಇದ್ದರೆ ಅವರು ಕೊಟ್ಟು ಏನು ಪ್ರಯೋಜನ ಆಗಿದೆ? ಈಗ ಅವರು ಟ್ರಾಫಿಕ್ ಸ್ಟೇಷನ್ ಕೊಟ್ಟಿದ್ದಾರೆ, ಟ್ರಾಫಿಕ್ ಸ್ಟೇಷನ್ ಇಲ್ಲಿ ಬೀಸ್ ರೋಡ್ನಲ್ಲಿ ಬ್ಲಾಕ್ ಆಗ್ತಾ ಉಂಟು. ಇದನ್ನು ಸರಿ ಮಾಡಲಿಕ್ಕೆ ರಮಾನಾಥರಯ್ಯವರು ಮಾಡಲಿಕ್ಕೆ ಅಲ್ಲ, ಅಧಿಕಾರಿ ವರ್ಗದವರು ಮಾಡಬೇಕು. ನಮ್ಮ ಪುರಸಭೆಯಲ್ಲಿ ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದಕ್ಕೆ ಅದಕ್ಕೆ ಹಿಂಬರ ಬರ್ತಾ ಉಂಟು, ವಿನಃ ಅದಕ್ಕೆ ಬೇಕಾದ ಕಾನೂನಿನ ಪ್ರಕಾರ ಏನು ಮಾಡಬೇಕದನ್ನು ಮಾಡ್ತಾ ಇಲ್ಲ. ಹಾಗಾದರೆ ಅಭಿವೃದ್ಧಿ ಆಗೋದು ಹೇಗೆ? ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಅವರು ಕೊಡ್ತಾರೆ, ಕೊಟ್ಟದ್ದನ್ನು ಮಾಡುವವರು ಯಾರು? ಅಧಿಕಾರಿಗಳು. ಅಧಿಕಾರಿಗಳು ಸರಿ ಇದ್ದರೆ ಯಾವ ಕೆಲಸಗಳು ಸುಲಭವಾಗಿ ಆಗ್ತದೆ. ಇನ್ನೊಂದು ಏನಂತೇಳಿದ್ರೆ ಅಧಿಕಾರಿಗಳಿಗಿಂತ ಜಾಸ್ತಿ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು. ಪ್ರತಿಯೊಂದು ವಿಷಯದಲ್ಲಿ ಸಾರ್ವಜನಿಕರು ಸಹಕಾರ ಕೊಟ್ಟರೆ ಮಾತ್ರ ಎಲ್ಲ ಕೆಲಸಗಳು ಸುಲಭವಾಗಿ ಆಗ್ತದೆ ಅಷ್ಟೆ. ಈ ಬಾರಿ ನೀವು ಅನಿಸಿಕೆ, ಈಗಾಗಲೇ ಒಂದು ವೇಳೆ ಆಯ್ಕೆಯನ್ನು ಮಾಡೋದಾದರೆ ಜನರ ನಿಮ್ಮ ಅನಿಸಿಕೆ ಹೇಗಿದೆ, ನಿಮ್ಮ ಆಯ್ಕೆ ಹೇಗಿರ್ಬೋದು ಅನ್ನೋದು? ಅಲ್ಲ, ನನ್ನ ವೈಯಕ್ತಿಕ ನಾವು ಓಟ್ ಮಾಡ್ತೇವೆ ಅಷ್ಟೇ, ಅದನ್ನು ನಾವು ಓಪನ್ ಆಗಿ ಹೇಳಲಿಕ್ಕೂ ಬಾರ್ದು, ಹೇಳಲಿಕ್ಕೆ ಅವಕಾಶ ಕೂಡ ಇಲ್ಲ ನನಗೆ. ಈ ಸಲ ನೋಡುವಾಗ ವಾತಾವರಣ ಚೇಂಜ್ ಆಗ್ತದೆ, ಅಷ್ಟು ಬದಲಾವಣೆ ಆಗ್ತಾ ಉಂಟು ಅಂತೇಳಿ ಹೇಳ್ಬೋದು ಅಷ್ಟೇ ಅಷ್ಟೇ.
ಸ್ವಾಗತ ಕೋರಿ ನಮ್ಮದು ಈ ಸಲದ ಚುನಾವಣೆ ಹೋರಾಟ ವಿಕಾಸದ ಆಧಾರದಲ್ಲಿ ನಾವು ಹಿಂದೆ ಮಾಡಿರುವಂಥ ಸಾಧನೆಗಳ ಕಿರು ಪರಿಚಯವನ್ನು ನೀಡಿದ್ದೇವೆ. ಅದು ಮಿನಿ ವಿಧಾನಸೌಧಕ್ಕೆ ಸಂಬಂಧಪಟ್ಟಿರ್ಬೋದು, ರೀಜನಲ್ ಅಡ್ವಾನ್ಸ್ಡ್ ಪೀಡಿಯಾಟ್ರಿಕ್ ಕ್ಯಾಟಗರಿ ಸೆಂಟರ್ ಇರ್ಬೋದು, ಲೇಡಿ ಗೋಷನ್ ಓಎನ್ಜಿಸಿ ಆಸ್ಪತ್ರೆ ಕಟ್ಟಡಕ್ಕೆ ಸಂಬಂಧಪಟ್ಟಿರ್ಬೋದು, ರಥಬೀದಿ ಪ್ರಥಮ ದರ್ಜೆ ಕಾಲೇಜಿಗೆ ಸಂಬಂಧಪಟ್ಟಿರ್ಬೋದು, ಬೇರೆ ಬೇರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳು ರೈಲ್ವೆ ಅಂಡರ್ಬ್ರಿಡ್ಜಿಂದ ಹಿಡಿದು ಸಿಂಥೆಟಿಕ್ ಟ್ರ್ಯಾಕು ಹಾಗೂ ಇನ್ನಿತರ ಕೂಡ ನಿಸರ್ಗಧಾಮಕ್ಕೆ ಸಂಬಂಧಪಟ್ಟ 3D ಸ್ವಾಮಿ ವಿವೇಕಾನಂದ ಪ್ಲಾನೆಟರಿಯಂ, ಪೊಲೀಸ್ ಕಮಿಷನರೇಟ್ ಕಚೇರಿ ಹಾಗೂ ಇತ್ಯಾದಿ ಅನೇಕ ಸಾಧನೆಗಳನ್ನು ನಮ್ಮ ಅವಧಿಯಲ್ಲಿ ಆಗಿರುವಂಥದ್ದು ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಕೊಟ್ಟಿರುವಂಥ ಅನೇಕ ಸಹಕಾರದಿಂದಾಗಿ ಇದೆಲ್ಲವನ್ನು ಕಾರ್ಯಕ್ರಮ ಸಾಧ್ಯ ಆಯಿತು. ಮೊನ್ನೆ ತನಕ ನಮ್ಮ ಹುಡುಕಿಯ ಹಣದಲ್ಲೇ ಇಲ್ಲಿ ಕಾಮಗಾರಿಗಳು ಆಗ್ತಾ ಇರುವಂಥದ್ದು, ಉದಾಹರಣೆಗೆ ಕಾಳಿಕಂಬದಿಂದ ಮಣ್ಣಗುಡ್ಡೆ ತನಕ ನಡೀತಿರುವಂತಹ ಮಾದರಿ ರಸ್ತೆಗೆ ಸಂಬಂಧಪಟ್ಟು 11 ಕೋಟಿ ಕಾಮಗಾರಿಯನ್ನು ಕೂಡ 5 ವರ್ಷಗಳ ನಂತರ ವಿಳಂಬಿತವಾಗಿ ಕಾರ್ಯ ಆರಂಭ ಆಗ್ತಾ ಇದೆ. ನಗರದಲ್ಲಿರುವಂತಹ ಅನೇಕ ರಸ್ತೆಗಳ ಅಗಲೀಕರಣ ಇತ್ಯಾದಿ ಸುಧಾರಣೆಗಳು ಕೂಡ ನಮ್ಮ ಮನೆಯಲ್ಲಿ ಆಗಿರುತ್ತದೆ. ಈ ಒಂದು ಸಾಧನೆಗಳ ಜೊತೆಯಲ್ಲಿ ಮುಂದಕ್ಕೆ ನಾವು ಯಾವ ಥರದ ವಿಷನ್ ಇಟ್ಕೊಂಡಿದ್ದೇವೆ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಒಂದು ಕಿರುವಾಗಿರುವಂತಹ ನನ್ನ ಮಂಗಳೂರು ನನ್ನ ವಚನ, ಇದನ್ನು ನಮ್ಮ BJP ಮಂಗಳೂರು ನಗರ ದರ್ಶನದ ವಿಧಾನಸಭಾ ಅಭ್ಯರ್ಥಿ ಶ್ರೀ ವೇದಿವಾಸ್ ಕಂತ್ರ ಆ ಒಂದು ಅವರ ಮೂಲಕ ಮುಂದಿನ ದಿವಸಗಳಲ್ಲಿ ಹೇಗೆ ಅದು ಅನುಷ್ಠಾನಗೊಳ್ಳಿಕ್ಕಿದೆ ಅಂತ ಹೇಳುವಂಥದ್ದು, ಬಹುಶಃ ಅವರ ಜೊತೆ ಜೊತೆಯಲ್ಲಿ ಹಿರಿಯರಾಗಿ ಮಾಜಿ ಶಾಸಕ ಅನುಭವಿಸುವ ಒಂದು ಹಿನ್ನೆಲೆಯಲ್ಲಿ ನಮ್ಮದೇ ಸರ್ಕಾರ ಬಂದಾಗ ನಿಶ್ಚಿತವಾಗಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಎಲ್ಲ ಒತ್ತಡಗಳನ್ನು ಮತ್ತು ಎಲ್ಲ ಥರದ ನಮ್ಮ ಪ್ರಯತ್ನಗಳ ಮೂಲಕ ಅದನ್ನು ಅನುಷ್ಠಾನಕ್ಕೆ ತರುವಂತಹ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಿನ್ನೆ ತಾನೇ ಸನ್ಮಾನ್ಯ ಮೋದಿಜಿಯವರ ಆ ಒಂದು ಭವ್ಯವಾದ ಕಾರ್ಯಕ್ರಮ, ಜನರ ಒಂದು ಪ್ರೋತ್ಸಾಹ ಹಾಗೂ ಸಹಕಾರ ನಿನ್ನೆ ನೋಡುವಾಗ ಸಂದರ್ಭದಲ್ಲಿ ಈ ಮಧ್ಯದಲ್ಲಿರುವಂಥದ್ದು ನಾನು ಹೇಳುವಂಥದ್ದು ಕಮಿಟೆಡ್ ವೋಟರ್ಸ್ ಖಂಡಿತ ವೋಟ್ ಮಾಡೇ ಮಾಡ್ತಾರೆ, ಮಧ್ಯದಲ್ಲಿ ಇರುವಂತಹ ಒಂದು ಜನಸ್ತಮ ಅಥವಾ ಮತದಾರ ಬಂಧುಗಳು ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಗೆ ವಾಲ್ತಾರೆ ಅಂತ ಹೇಳುವಂಥದ್ದು. ನಿನ್ನೆ ತನಕ ಎಲೆಕ್ಷನ್ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ನೋಡಿದರೆ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡಿದ ತನಕ ನಂತರ ನಾವು ಹೋಗ್ತಾ ಇದ್ದೇವೆ. ಅಂತರ ಸುಮಾರು ಒಂದು 24,000 ಅಂತರ ಇತ್ತು, ಈ ಅಂತರವನ್ನು ನಾವು ರೀಚ್ ಆಗ್ತೇವೆ ಅಂತಕ್ಕಂಥದ್ದು ಅಸೆಂಬ್ಲಿಯಿಂದಲೇ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟು ಅಂದರೆ ನಿಶ್ಚಿತವಾಗಿ ನಾವು ಗೆಲುವನ್ನು ಪಡೆಯುತ್ತೇವೆ ಅಂತ ಹೇಳುವಂತಹ ವಿಶ್ವಾಸವನ್ನು ಈ ಸಂದರ್ಭ ನಾವು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಜಿಲ್ಲೆಯಲ್ಲೂ ಕೂಡ ಬಹು ಸಂಖ್ಯೆಯಲ್ಲಿ ನಮ್ಮ ಶಾಸಕರು ಗೆದ್ದೆ ಗೆಲ್ತಾರಂತಹ ವಿಶ್ವಾಸದೊಟ್ಟಿಗೆ ನಮ್ಮ ಸರ್ಕಾರ ಬರುತ್ತೆ ಅಂತಹ ಸಮೀಕ್ಷೆಗಳ ಆಧಾರದಲ್ಲಿ ಬಂದಿರುವಂಥ ಬರುವಂಥ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಯಾವ ಥರದ ವಿಷನ್ ಇರಬೇಕು ಅಂತ ಹೇಳುವಂಥ ಚಿಂತನೆ ಕೂಡ ನಿಮ್ಮ ನಡುವೆ ಹಂಚಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದರಲ್ಲಿ ವಿಶೇಷವಾಗಿ ಟ್ರಾಫಿಕ್ ವ್ಯವಸ್ಥೆ ಸುಧಾರಣೆ ಬಗ್ಗೆ ಈಗಾಗಲೇ ಅನೇಕ ಸಂಗತಿಗಳನ್ನು ಹೇಳಿದರೆ ಬೇಯನ್ನು ವಿಸ್ತರಿಸುವಂಥದ್ದು, ನಂತರ ಇಲ್ಲಿ ಉಲ್ಲೇಖ ಅಂತ ಹೇಳಿದರೆ ನಾವು ಟೈಪ್ಡ್ ಕಾಪಿ ಬರುತ್ತೆ, ನೂತನವಾಗಿರುವಂತಹ ಒಂದು ಬಸ್ ಸ್ಟ್ಯಾಂಡ್ ಸಮುಚ್ಚಯ ಪಂಪ್ವೆಲ್ಲಲ್ಲಿ ಕೂಡ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅದರ ಬಗ್ಗೆ ಕೂಡ ಇರುವಂತಹ ವಿವರ, ನಂತರ ADB 1 ಅನುಷ್ಠಾನಕ್ಕೆ ತಂದಿರುವಂಥ ಸಂದರ್ಭದಲ್ಲಿ ಆಗಿರುವಂತಹ ಅನೇಕ ಲೋಪದೋಷಗಳನ್ನು ಸರಿಪಡಿಸುವಂಥ ಹೊಣೆಗಾರಿಕೆ ಕೂಡ ನಮಗಿದೆ. ಹಿಂದೆ ನಿರ್ದೇಶಕರಾಗಿ ನಂತರ ಬೇರೆ ಬೇರೆ ಸ್ಥಳದಲ್ಲಿ ಮಂಗಳೂರು ಮಹಾನಗರಪಾಲಿಕೆ ಕಮಿಷನರ್ ಆಗಿ ಶಾಸಕರಾಗಿ ತಮ್ಮ ಮೊದಲನೇದನ್ನು ಸರಿಪಡಿಸಲಿಕ್ಕೆ ಎಲ್ಲ ಥರದ ವಿಫಲರಾಗಿರುವಂತಹ ಸನ್ಮಾನ್ಯ JR ರೋಗೋ ಅವರ ಬಗ್ಗೆ ನಾವು ಖಂಡಿತವಾಗಿ ಅದನ್ನು ಉಲ್ಲೇಖ ಮಾಡುವಂಥ ಮಾತ್ರವಲ್ಲ, ಅದನ್ನು ಆ ಕಾರ್ಯ ವೈಫಲ್ಯವನ್ನು ನಾವು ಖಂಡಿಸ್ತೇವೆ ಮಾತ್ರವಲ್ಲ ಅದನ್ನು ಸರಿಪಡಿಸುವಂಥ ಹೊಣೆಗಾರಿಕೆ ಈಗ ನೂತನ ಶಾಸಕರಾಗಿ ನಮ್ಮವರು ಆಯ್ಕೆಯಾದಾಗ ನಾವು ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ಅದನ್ನು ಮಾಡಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ಒಳಚರಂಡಿ ಯೋಜನೆಗೆ ಸಂಬಂಧಪಟ್ಟಂತಹ ಸಮಗ್ರವಾಗಿರುವಂತಹ ಅಭಿವೃದ್ಧಿ ವ್ಯವಸ್ಥೆ ದುರ್ನಾತದಿಂದ ಕೂಡುತ್ತಿರುವಂತಹ ಮಂಗಳೂರು ನಗರಕ್ಕೆ ಹೊಸ ಕಾಯಕಲ್ಪ ಕೊಡಬೇಕು ಅಂತ ಹೇಳುವಂಥದ್ದು ಒಂದು. ಎರಡನೇದಾಗಿ ಕುಡಿಯುವ ನೀರಿನ ಯೋಜನೆಯನ್ನು ಮನೆ ಮನೆಗೆ ಕನೆಕ್ಷನ್ ಕೊಡುವಂಥದ್ದನ್ನು ಮಾಡೋದ್ರ ಮೂಲಕ 24x7 ವಾರದ 7 ದಿವಸ ಕೂಡ ಕುಡಿಯುವ ನೀರಿನ ಯೋಜನೆಯನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅಂತ ಹಿನ್ನೆಲೆಯಲ್ಲಿ ಕೂಡ ವಿಶೇಷ ವಿಷನ್ ಡಾಕ್ಯುಮೆಂಟಲ್ಲಿ ನಾವು ಅದನ್ನು ಉಲ್ಲೇಖ ಮಾಡಿದ್ದೇವೆ.
ಸಹಜವಾಗಿ ಕಳೆದ ಹಲವು ವರ್ಷಗಳಲ್ಲಿ ಸಂಕಲ್ಪಿತವಾದಂಥ ಮಂಗಳಾ ಕಾಂಗ್ರೆಸ್ ವ್ಯವಸ್ಥೆ, ಆ ಮಂಗಳಾ ಕಾಂಗ್ರೆಸ್ ವ್ಯವಸ್ಥೆಗೆ ಸಂಬಂಧಪಟ್ಟ ಕೇಂದ್ರದ ರಾಜ್ಯ ಸರ್ಕಾರದ ಸಹಾಯದಿಂದ ಇದನ್ನು ಹಾಗ ಪಿ 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 ಕಡೆಯಿಂದ ಖಂಡಿತವಾಗಿ ಇದನ್ನು ಅನುಷ್ಠಾನ ತಂದು ತಂದೆ ತರ್ತೇನೆ ಅಂತ ವಿಶ್ವಾಸ ನಮಗಿದೆ. ಇದು ಅನುಷ್ಠಾನಕ್ಕೆ ಬಂದಾಗ ಬಹುಶಃ ಟೂರಿಸಂ ಡೆಸ್ಟಿನೇಷನ್ ಕೂಡ ಅಭಿವೃದ್ಧಿ ಆಗುತ್ತೆ, ಅದರ ಜೊತೆಯಲ್ಲಿ ಫುಡ್ ಪಾರ್ಕ್ ಅಂತಹ ಅನೇಕ ಸಂಘಗಳನ್ನು ಡೆವಲಪ್ ಮಾಡೋಕ್ಕಾಗುತ್ತೆ. ಆ ಒಂದು ವ್ಯಾಪ್ತಿಯಲ್ಲಿ ಸಿಗಬಹುದಾದ ಒಂದು 2,500 ಎಕರೆ ಜಾಗವನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು ಅಂತಿರುವಂತಹ ಒಂದು ಚಿಂತನೆಯಲ್ಲಿ ಕೂಡ ಸ್ಮಾರ್ಟ್ ಸಿಟಿ ರೀತಿಯಲ್ಲಿ ಅದನ್ನು ಹೇಗೆ ಅಭಿವೃದ್ಧಿ ಮಾಡುವಂಥ ಚಿಂತನೆ ಕೂಡ ನಾವು ಇಟ್ಕೊಂಡಿದ್ದೇವೆ. ಆಹಾರ ಸುರಕ್ಷತೆ ಸಂಸ್ಕರಣೆಗೆ ಸಂಬಂಧಪಟ್ಟು ಸೊ ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡುವಂಥದ್ದು, ಬಡವರಿಗೆ 2022 ಎಲ್ಲರಿಗೂ ಸಿಗುವಂತಿರುವಂತಹ ಕೇಂದ್ರದ ನರೇಂದ್ರ ಮೋದಿಯವರ ಚಿಂತನೆ ಏನಿದೆ ಅದನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಮುಂದಿನ 5 ವರ್ಷಗಳಲ್ಲಿ ನಾವು ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಮತ್ತು ಮನೆಗಳನ್ನು ಬಡ ಬಂಧುಗಳಿಗೆ ಎಲ್ಲರಿಗೂ ಸಿಗುವಂಥ ನಿಟ್ಟಿನಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ಕೂಡ ನಾವು ಹಾಕಿದ್ದೇವೆ. ಸುಮಾರು 1,20,000-30,000 ಇದರಲ್ಲಿ ಕೇವಲ 30,000 ಮಾತ್ರ ಕಳೆದ 5 ವರ್ಷ ಅವಧಿಯಲ್ಲಿ ಇಲ್ಲಿ ಆಗಿರುವಂಥದ್ದನ್ನು ನರೇಂದ್ರ ಮೋದಿಯವರು ಇದನ್ನು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ನಮ್ಮ ಅವಧಿಯಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟು ಇದನ್ನು ನಾವು ಮಾಡಲಿಕ್ಕೆ ಯೋಚಿಸ್ತಾ ಇದ್ದೀವಿ. ಘನತ್ಯಾಜ್ಯ ಬಹಳ ದೊಡ್ಡ ಒಂದು ಸಮಸ್ಯೆ ನಮಗೆ. ಈ ಘನತ್ಯಾಜ್ಯ ವಿತರಣೆಯಲ್ಲಿ ಕೂಡ ವೈಜ್ಞಾನಿಕವಾಗಿ ಇದನ್ನು ಮಾಡುವಂಥದ್ದು ಮತ್ತು ಅದರ ಜೊತೆಯಲ್ಲಿ ವಿದ್ಯುತ್ ಜನರೇಷನ್ನ ಇದರ ಮೂಲಕ ಮಾಡುವಂಥದ್ದು, ಯಾವುದೇ ಟೆಕ್ನಾಲಜಿಯನ್ನು ಅಳವಡಿಸುವಂಥದ್ದನ್ನು ಕೂಡ ಚಿಂತನೆ ನಮ್ಮ ಮನಸ್ಸಲ್ಲಿದೆ. ನಂತರ ವಿದ್ಯುತ್ ಪೂರೈಕೆಗೆ ಸಂಬಂಧಪಟ್ಟು ಸೋಲಾರ ವ್ಯವಸ್ಥೆ ಜೊತೆಯಲ್ಲಿ ಟೈಡಲ್ ವೇವ್ ಎನರ್ಜಿಯನ್ನು ಕೂಡ ನಾವು ಜೋಡಿಸಬೇಕು ಅಂತ ಒಂದು ಯೋಚನೆ ಅದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ವಿವರ ಇದನ್ನು ಜರಗಿಸ್ಕೊಂಡು ಸೊ ಆ ವಿವರವನ್ನು ಕೂಡ ಕೊಡ್ತೇವೆ. ಅದನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಅನೇಕ ಸಂಗತಿಗಳನ್ನು ನಾವು ಯೋಚನೆಯನ್ನು ಮಾಡಿದ್ದೇವೆ. ಇಲ್ಲಿರುವಂತಹ ಕೇಂದ್ರ ರಾಜ್ಯ ಸಹಕಾರ ಮಾತ್ರವಲ್ಲ ಪಿ 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 ಯೋಜನೆ ಮೂಲಕ ಅಂತಾರಾಷ್ಟ್ರೀಯ ಗಾಲ್ಫ್ ಕೋರ್ಸ್, ನಂತರ ಎಕ್ವೇರಿಯಂ ಪಾರ್ಕ್, ನಂತರ ಪಿಳಿಕೊಳದ ಹತ್ತಿರ ಇರುವಂತಹ 200 ಎಕರೆ ಜಾಗ ಯಾವುದಿದೆ ಎನ್ ಎಂ ಪಿ ಟಿಗೆ ಸಂಬಂಧಪಟ್ಟ ಜಾಗ, ಆ ಎನ್ ಎಂ ಪಿ ಟಿಗೆ ಸಂಬಂಧಪಟ್ಟ ಜಾಗದಲ್ಲಿ ನೈಟ್ ಸಫಾರಿನ ತರುವಂತಹ ಒಂದು ಯೋಜನೆಯನ್ನು ಕೂಡ ನಾವು ಹಾಕೊಂಡಿದ್ದೇವೆ. ನೈಟ್ ಸಫಾರಿನ ಯಾವ ರೀತಿ ಹೇಳಿದ್ರೆ ಅದರಲ್ಲಿ ನೈಟ್ ಸಫಾರಿಗೆ ಒಂದು ನಿಯಮಾವಳಿ ಇದೆ, ಪಿ ಪಿ ಪಿಯನ್ನು ಮಾಡುವಾಗಿಲ್ಲ, ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಡಂಬಡಿಕೆಯಲ್ಲಿ ಆ ಒಂದನ್ನು ಆಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಎನ್ ಎಂ ಪಿ ಟಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆ, ರಾಜ್ಯ ಸರ್ಕಾರದ ನೆರವಿನಿಂದಾಗಿ ನಾವು ಇದನ್ನು ಒಂದು ಒಳ್ಳೆಯ ಒಂದು ನೈಟ್ ಸಫಾರಿ ಪಾರ್ಕನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಯೋಚನೆಯನ್ನು ಇಟ್ಕೊಂಡಿದ್ದೇವೆ. ನಂತರ ಇದಕ್ಕೆ ಸಂಬಂಧಪಟ್ಟ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಅನೇಕ ಯೋಜನೆಗಳು ನಮ್ಮ ಕಣ್ಣಲ್ಲಿದೆ. ರವಿ ಕೊಯ್ಲಿ ಅನ್ನೋತಾರೆ, ಕುಜಲ್ ಕೊಯ್ಲಿ ಅನ್ನೋತಾರೆ, ಬೇರೆ ಬೇರೆ ತಿರುಗಿಲ್ಲ ಅಂತ ಶ್ರೀಗೆ ಸಂಬಂಧಪಟ್ಟರು. ಬಹುಶಃ ಈ ಎಲ್ಲ ಅಂಶಗಳು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ಅವಿಭಾಜಿತ ಜಿಲ್ಲೆಯಲ್ಲಿ ಇರೋದರಿಂದ ಇದಕ್ಕೆ ನಾವು ವಿಶೇಷವಾದಂಥ ಪ್ರೋತ್ಸಾಹ ಕೊಟ್ಟು ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಜೊತೆಗೂಡಿಸಿ ಮುಂದೆ ಒಳ್ಳೆಯ ಲೇಡೀಸ್ ಟೂರಿಸಮ್ ಕೂಡ ನಾವು ಇಂಪ್ರೂವ್ ಮಾಡಬೇಕು ಅಂತ ಯೋಚನೆಯನ್ನು ಇಟ್ಕೊಂಡಿದ್ದೇವೆ. ಮತ್ತು ಸಹಜವಾಗಿ ನಾವೇ ತಂದಿರುವಂತಹ ಸ್ವಾಮಿ ವಿವೇಕಾನಂದ 3D ಧಾರಾಲಯ ಹೊಂದಿದೆ, ಅದನ್ನು ಹೆಚ್ಚು ಜನಾಕರ್ಷಣೆ ಕೇಂದ್ರವಾಗಿ ವಿದ್ಯಾರ್ಥಿಗಳು ಬೇರೆ ಬೇರೆ ಇದರಲ್ಲಿ ಜಿಲ್ಲೆಗಳಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಕೂಡ ಅಟ್ರಾಕ್ಟ್ ಮಾಡುವಂಥ ನಿಟ್ಟಲ್ಲಿ, ಯುವ ಜನರನ್ನು ಅಟ್ರಾಕ್ಟ್ ಮಾಡುವಂಥದ್ದಷ್ಟೇ ಮನೋರಂಜನೆ ಹಾಗೂ ವೈಜ್ಞಾನಿಕವಾಗಿರುವಂತಹ ಸ್ಥಾನ ಮತ್ತು ಅಷ್ಟವನ್ನು ನಮಗೆ ಸಂಬಂಧಪಟ್ಟ ಅನೇಕ ಸಂಘಗಳನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಇದನ್ನು ಬೆಳೆಸಬೇಕಂತ ಯೋಚನೆ ಕೂಡ ನಾವು ಮಾಡ್ತಾ ಇದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಈಗಾಗಲೇ ತಂದಿರುವಂಥದ್ದು ಇಲ್ಲಿ ಉಲ್ಲೇಖ ಮಾಡಿಲ್ಲ, ಇದರಲ್ಲಿ ಸರ್ಕಾರ ಕಡೆಯಿಂದ ಒಂದು 2,500 ಕೋಟಿ ಹತ್ತಿರ ತರದ 5 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದಂತಹ ಕಾಲೇಜು ಕಟ್ಟಡವನ್ನು ರಥವಿದಿಯಲ್ಲಿರುವಂತಹ ಸೀನಿಯರ್ ಗ್ರೇಡ್ ಅಂದರೆ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜು ಯಾವುದಿದೆ ತಯಾರಿ ಒಂದೊಂದು ಹೆಸರಲ್ಲಿ ನಾಮಾಂಕಿತವಾಗಿರುವಂಥ ಈ ಕಾಲೇಜಿಗೆ ಅಲ್ಲಿ ನಮಗೆ ಪೋಸ್ಟ್ ಗ್ರಾಜುಯೇಷನ್ ಮತ್ತು ರಿಸರ್ಚ್ ಸೆಂಟರ್ ಅಂತ ನಾವಲ್ಲಿ ತರಬೇಕು ಅಂತ ಯೋಚನೆ ಇದೆ. ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಎಲ್ಲ ಸರ್ಕಾರಿ ಶಾಲೆಗಳನ್ನು ಇಲ್ಲಿರುವಂತಹ ಎಲ್ಲ ಸರ್ಕಾರಿ ಕಾಲೇಜುಗಳನ್ನು ಒಂದು ಮಾದರಿ ಸಂಸ್ಥೆಗೆ ಬಿಲ್ಡಪ್ ಮಾಡುವಂಥ ನಿಟ್ಟಿನಲ್ಲಿ ಬೇಕಾಗುವಂತಹ ಇನ್ಫ್ರಾಸ್ಟ್ರಕ್ಚರನ್ನು ಮತ್ತು ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಗುಡಿಸುವಂತಹ ಒಂದು ಪ್ರಯತ್ನ ಕೂಡ ನಮ್ಮ ಕಡೆಗೆ ಆಗುತ್ತೆ. ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಉಲ್ಲೇಖ ಮಾಡದಿದ್ದರೆ
ವಿಶೇಷವಾಗಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ವಾರ್ಡನ್ನು ನಾವು ಕೊಡಬೇಕು ಅಂತ ನೆಲೆಗಿನಲ್ಲಿ ಯೋಚನೆ ಮಾಡಿದ್ವಿ. ಹೇಗೆ ಡಿ ಮೋಷನಲ್ಲಿ ಒದಗಿಸಿದ ಸಂದೇಹ ಇತ್ತು, ಅದೇ ರೀತಿಯಲ್ಲಿ ವೆನ್ಲಾಕಲ್ಲಿ ಕೂಡ ಸೂಪರ್ ಸ್ಪೆಷಾಲಿಟಿ ವಾರ್ಡನ್ನು ಒದಗಿಸಿರ್ತಕ್ಕಂಥದ್ದು. ನಂತರ ಹೆಲ್ತ್ ಇದಕ್ಕೆ ಸಂಬಂಧಪಟ್ಟಂತಹ ಇದರಲ್ಲಿ ಅಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ತರಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ತರಬೇಕು ಅಂತ ಯೋಚನೆ ಇದೆ. ಮತ್ತು ಪಾಲಿಟೆಕ್ನಿಕಲ್ಲಿ ಯೂನಿಯನ್ ಇದಕ್ಕೆ ಸಂಬಂಧಪಟ್ಟ ಯೂನಿಯನ್ ಕಾಲೇಜನ್ನು ಇದು ಮಾಡಿ ಈ ಎಂಪ್ಲಾಯೀಸ್ ಯಾರಿದ್ದಾರೆ ಅವರಿಗೆ ಹೆಚ್ಚಿನ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. ಯಾವ ಕಾರಣದಿಂದ, ಬಡತನದಿಂದ ಅಥವಾ ಬೇರೆ ಬೇರೆ ಕಾರಣದಿಂದ ಯಾರಿಗೆ ಎಂಜಿನಿಯರಿಂಗ್ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತವರಿಗೆ ಯೂನಿಯನ್ ಕಾಲೇಜನ್ನು ಇಂಟ್ರೊಡ್ಯೂಸ್ ಮಾಡುವ ಮೂಲಕ ಅದನ್ನು ಕೂಡ ಇಲ್ಲಿ ಅಭಿವೃದ್ಧಿಗೊಳಿಸಿಕೊಳ್ತಕ್ಕಂಥದ್ದು ಯೋಚನೆ ಇದೆ.